आमच्या यूट्यूब चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. सततच्या पावसामुळे कृष्णा नदीला पूर, इंगळी परिसरातील चित्र आमदार गणेश हुक्केरी यांनी अधिकाऱ्यांसह केली पाहणी. महाराष्ट्र आणि कर्नाटकात सतत सुरू असलेल्या पावसामुळे कृष्णा नदीला आलेल्या पुराची पाहणी आज सदलगेचे आमदार गणेश हुक्केरी, तहसीलदार चिदंबरम कुलकर्णी आणि इतर अधिकाऱ्यांनी केली. यावेळी कोयनेतून सोडण्यात येणाऱ्या पाण्याबाबत अधिकाऱ्यांबरोबर संपर्कापासून अलमट्टी जलाशयातून सुद्धा पाण्याचा विसर्ग सुरू ठेवण्यात आल्याची माहिती तहसीलदार कुलकर्णी यांनी दिली. आमदार गणेश हुक्केरी म्हणाले की कृष्णा नदीच्या पाण्यामुळे होणाऱ्या नुकसानीची पाहणी करण्यासाठी महसूल, कृषी आणि इतर अधिकाऱ्यांची बैठक घेऊन लवकरच शेतकऱ्यांना नुकसान भरपाईचा सर्वे करण्यात येणार आहे. कृष्णा नदीच्या पाण्याचा धोका सर्वसामान्य जनतेला पोहोचू नये यासाठी प्रशासनातर्फे योग्य ती दखल घेण्यात येईल अशी माहिती आमदार गणेश हुक्केरी यांनी दिली. यावेळी त्यांच्या समवेत इतर अधिकारी तसेच मांजरी, येडूर, चंदूर आणि इंगळी येथील कार्यकर्ते उपस्थित होते. महानकर न्यूज साठी इंगळीहून राजू कोळी. ಹೆಚ್ಚಿನಿನ್ಯ ಮಳೆ ಆಗ್ತಾ ಇದೆ. ಇವತ್ತು ರೈತರು ವಿಶೇಷವಾಗಿ ಸೋಯಾಬೀನ್ ಆಗಲಿ, ಶೇಂಗಾ ಆಗಲಿ, ಊದಾಗಲಿ, ಇವ ಎಲ್ಲೆಲ್ಲಿ ನಮ್ಮ ಹೊಳಿದಂಡಿ ಎಲ್ಲೆಲ್ಲಿ ಇವತ್ತು ಫೀಲ್ಡ್ಸ್ ಅದಾವೆ, ಬೆಳೆಯಲ್ಲದವು, ಅಲ್ಲಿ ನಾಶ ಆಗಿದ್ವಿ. ನಾವು ಈಗ ಸರ್ವೆ ಮಾಡಿ ಜಾಯಿಂಟ್ ಆಗಿ ಈಗ ಮೂರು ಇಲಾಖೆದವ್ರು ಕೂಡಿ ಈಗ ಆದೇಶ ಮಾಡಿದ್ವಿ. ಬರುವ ಒಂದು ಎರಡು ದಿವಸದಲ್ಲಿ ಇವತ್ತು ಎ ಸಿ ಐ ನೇತೃತ್ವದಲ್ಲಿ ತಲಸಿದಾರಾಗಲಿ, ಮುಂದೆ ಹಾರ್ಟಿಕಲ್ಚರ್ ಮತ್ತು ಕೃಷಿ ಇಲಾಖೆದವರು ಒಂದು ಮೀಟಿಂಗ್ ಮಾಡಿ ಜಾಯಿಂಟ್ ಆಗಿ ಇವ್ರು ಸರ್ವೆ ಮಾಡಿಸ್ತೀವಿ. ವಿಶೇಷವಾಗಿ ಇವತ್ತು ರೈತರು ಯಾರ್ಯಾರ ಬೆಳೆ ನುಕ್ಸಾನಿಗಿದಾವೆ ಅವರು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಇನ್ಶೂರೆನ್ಸ್ ಇಲ್ಲಾದರೂ ಇನ್ಶೂರೆನ್ಸ್ ಮಾಡುವಂಥವ್ರಿಗೆ ವಿನಂತಿ. ಈಗ ಪ್ರಮುಖವಾಗಿ ಏನಂತ ಚಿತ್ರದುರ್ಗ ಆರಿಸೋದು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅಂತ ಎಲ್ಲರ ಕಡೆ ಮಾಧ್ಯಮ ಆಗಿರ್ಬೋದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಯಾರು ತೋರಿಸ್ತಾ ಇಲ್ಲ? ನೀವು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ನಾವು ಇಂಟ್ರೆಸ್ಟ್ ಈಗ ನಿನ್ನೆಯಿಂದ ಹೊಳೆದಿಂದ ಬಂದಿದ್ದೀವಿ. ನಿನ್ನೆಯಿಂದ ಎಷ್ಟು ಮಳೆ ಮಾಡಿದೀವಿ ಈಗಾಗಲೇ ನೋಡ್ರಿ. ಸದಲ್ ಸದಲ್ಗ ಮುಂದೆ ಸದಲ್ಗ ಜನವಾಡ್ ಮ್ಯಾರೇಜ್ ಹೈಟ್ ಮಾಡಿ ಜನರಿಗೆ ಹೋಗೋರು ಅಂತ ಅನುಕೂಲ ಆಗಿತ್ತು. ಕಲ್ಲೂರ್ದು ಕೂಡ ಟೆಂಡರ್ ಆಗಿತ್ತು, ಟೆಂಡರ್ ಆಗಿ ವರ್ಕ್ ಆರ್ಡರ್ ಕೂಡ ಕೊಟ್ಟು ಕಾಮಗಾರಿ ಚಾಲು ಮಾಡ್ತಾರೆ. ಈಗ ಟೆಂಡರ್ ಆದ್ಮೇಲೆ ಹೊಳಿ ಬಂದಿದ್ದು ಮಳೆ ಐತಿ, ಅವರ ಎಲ್ಲ ಸಾಮಗ್ರಿ ತಂದ ಇಲ್ಲಿ ಸೈಟು ಕೂಡ ವಿಸಿಟ್ ಮಾಡಿದ್ದಾರೆ. ಬೇಕು ತಕ್ಷಣ ಎಷ್ಟು ಊಟ ಆಗ್ತೀವಿ ಎಷ್ಟು ಅವರು ಬಿಡಿಸ್ಕೊಂಡು ಮ್ಯಾರೇಜ್ ಅದಕ್ಕೆ ಪ್ರಾರಂಭ ಮಾಡ್ತಾರೆ. ಅದನ್ನ ಬಗ್ಗೆ ಸಂಖ್ಯೆ ಇಲ್ಲ.